ನಾಟಕ ಮಾದರಿ ಕೋಟ್ಯಾಧೀಶ ಆಸ್ಕರ್ ವೈಲ್ಡ್ ಅವರ ಮೂಲ ಇಂಗ್ಲಿಷ್ ಕಥೆಯನ್ನು ಕನ್ನಡದಲ್ಲಿ ಬಾನುಲಿಗೆ ಅಳವಡಿಸಿದವರು ವನಮಾಲಾ ಆಚಾರ್. ನಿರ್ದೇಶನ ಎಸ್ ಮಾಲತಿ. ಕೇಳಿ ನಾಟಕ ಮಾದರಿ ಕೋಟ್ಯಾಧೀಶ. ಹಲೋ, ಗುಡ್ ಮಾರ್ನಿಂಗ್. ಹೌದು, ಇದೇ ಕರ್ನಲ್ ಮಲ್ಹೋತ್ರ ಅವ್ರ ಮನೆ. ಹಾಂ, ಅವ್ರ ಮನೇಲಿಲ್ಲ. ನಾನು ಅವ್ರ ಮಗಳು ಪ್ರೀತಿ ಮಲ್ಹೋತ್ರ ಮಾತಾಡ್ತಿರೋದು. ಓಹೋ, ಧ್ವನಿ ಗುರ್ತಿಸಿದೆ ಏನೋ. ನೀವು ಕುಂಚಬ್ರಹ್ಮ ನವೀನ್ ತಾನೆ? ಏನು ಸಮಾಚಾರ ಹೇಳಿ. ನಟರಾಜನಾ? ನಟರಾಜ ಬಂದಿಲ್ಲ ರೀ, 2 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಸರಿ, ನಿಮ್ಮ ಮೆಸೇಜ್ ಏನು ಹೇಳಿ. ಹಾಂ, ನಿಮ್ಮ ಸ್ಟುಡಿಯೋಗೆ ಬರೋದಕ್ಕೆ ಹೇಳಬೇಕಾ? ಸರಿ, ಯಾವ ಸ್ಟುಡಿಯೋ? 2 ಇದೆಯಲ್ವಾ ನಿಮ್ಮದು? ಹಾಂ, ತೈಲ್ವರ್ಣ ಸ್ಟುಡಿಯೋಕ್ಕ? ಸರಿ, ಹೇಳ್ತೀನಿ. ಓಕೆ, ಬಾಯ್ ಬಾಯ್. ನಟರಾಜ, ನೀನು ಬಾಗಿಲು ತಟ್ಟೋ ವಿಧಾನದಲ್ಲೇ ಗೊತ್ತು ನೀನು ಅಂತ. ಒಳಗೆ ಬಂದ್ಬಿಡು, ಈಗಾಗಲೇ ಸಾಕಷ್ಟು ಕಾಯಿಸಿದೀಯಪ್ಪ. ಸಾರಿ ಪ್ರೀತಿ, ಲೇಟ್ ಆಗೋಯ್ತು. ಸರಿ, ಸಾರಿ ಹೇಳೋದ್ರೊಳಗೆ 1/2 ಗಂಟೆ ಕಳಿಬೇಡ, ಕೂತ್ಕೋ. ಪ್ರೀತಿ, ಅದು ಯಾಕೆ ಲೇಟ್ ಆಯಿತು ಅಂದರೆ, ಪಾಪ ಒಬ್ಬ ಕುರುಳು ಮುದುಕ ರಸ್ತೆ ದಾಟೋದಕ್ಕೆ ಪ್ರಯಾಸ ಪಡ್ತಾ ಇದ್ದ, ನೀನು ಅವನ ಕೈ ಹಿಡಿದು ರಸ್ತೆ ದಾಟೋದಕ್ಕೆ ಸಹಾಯ ಮಾಡಿದಿ ಅಲ್ವಾ? ಹಾಗಲ್ಲ ಪ್ರೀತಿ, ಅದು ಇನ್ಯಾರೋ ಆಸ್ಪತ್ರೆಗೆ ಹೋಗೋದಕ್ಕೆ ಕಾಯ್ತಾ ಇದ್ರು, ರಿಕ್ಷಾ ಸಿಕ್ಕಲಿಲ್ಲ, ನೀನು ಸರ್ಕಲ್ವರೆಗೆ ನಡ್ಕೊಂಡು ಹೋಗಿ ಒಂದು ರಿಕ್ಷಾನೂ ಹಿಡಿದು ಅವ್ರನ್ನ ಮನೇನೂ ತಲುಪಿಸಿ ರಿಕ್ಷಾದ ಬಾಡಿಗೆನೂ ಕೊಟ್ಟು ಬಂದಿರಬೇಕು ಅಲ್ವಾ? ಛೇ, ಅದೆಲ್ಲ ಏನೂ ಇಲ್ಲ ಪ್ರೀತಿ. ಅದೇನಾಯ್ತು ಅಂದರೆ, ನಮ್ಮ ಪಕ್ಕದ ಮನೇಲಿ. ಹೋಗ್ಲಿ ಬಿಡು ಮಾರಾಯ, ನೀನೊಬ್ಬ ಕರ್ಣ, ಧರ್ಮರಾಜ, ಹರಿಶ್ಚಂದ್ರ ಎಲ್ಲಾನು, ಈಗಿನ ಕಾಲದಲ್ಲೂ ಅದೇನು ಆದರ್ಶವೋ ಮಾನವೀಯತೆಯೋ ಮಹಾರಾಯ ನಿಂದು. ಸರಿ, ಇನ್ನೇನು ಡ್ಯಾಡಿ ಬಂದ್ಬಿಡ್ತಾರೆ, ಏನೇನು ಹೇಳಬೇಕು ಅನ್ನೋದನ್ನು ರಿಹರ್ಸಲ್ ಮಾಡಿದೀಯೋ ಅಥವಾ? ನನಗೆ ಗೊತ್ತಾಗೋದಿಲ್ಲ ಪ್ರೀತಿ, ನಿಮ್ಮ ಡ್ಯಾಡಿ ಹತ್ರ ಹೇಗೆ ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗೋದಿಲ್ಲ. ಇದೇನು ಮೊದಲನೇ ಸಲ ಅಲ್ವಲ್ಲ ನಟರಾಜ ನೀನು ಅವ್ರನ್ನ ನೋಡ್ತಾ ಇರೋದು. ನಾವಿಬ್ರು ಕ್ಲಾಸ್ಮೇಟ್ ಅಂತ ಪರಿಚಯ ಮಾಡಿಕೊಟ್ಟಾಗಿಂದ ಬಹಳ ಹಚ್ಕೊಂಡಿದಾರಲ್ಲ ನಿನ್ನನ್ನು. ಡ್ಯಾಡಿ ಒಬ್ಬರನ್ನೂ ಹತ್ರ ಸೇರಿಸೋದಿಲ್ಲ ಅಂಥದ್ರಲ್ಲಿ. ಹೌದು, ನಿಮ್ಮ ಡ್ಯಾಡಿಗೆ ನನ್ನನ್ನು ಕಂಡ್ರೆ ಬಹಳ ಇಷ್ಟ ಅಂತ ಗೊತ್ತು. ಇಷ್ಟ ಅಂತ ಗೊತ್ತು, ಪಾಪ ಯಾಕೇಂತ ಗೊತ್ತಿಲ್ಲ ಮರಿಗೆ. ಅವ್ರು ಹೇಳೋ ಹಳೆಯ ಜೋಕ್ಸನ್ನೇ ಎಷ್ಟೋ ಸಲ ತಿರುಗಿ ತಿರುಗಿ ಹೇಳಿದ್ರು, ಕಣ್ಣರಳಿಸಿ ಖುಷಿಯಿಂದ ಕೇಳಿ ನಗ್ತೀಯಲ್ಲ ಅದಕ್ಕೆ. ಸರಿ ಸರಿ, ನನಗೆ ಅವ್ರು ಬೋರ್ ಹೊಡಿತಾ ಇರುವಾಗ ನೀನು ಅವ್ರ ಬೆನ್ನ ಹಿಂದೆ ನಿಂತು ನನ್ನ ಅವಸ್ಥೆ ನೋಡಿ ಮುಸುಮುಸಿ ನಗ್ತೀಯಲ್ಲ. ಪ್ರೀತಿ, ನನಗೆ ನಿನ್ನ ಮೇಲೆ ಎಷ್ಟು ರೇಗತ್ತೆ ಗೊತ್ತಾ? ರೇಗತ್ತಂತೆ, ನಿನಗೆ ರೇಗೋದಕ್ಕೂ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ಬಿಡು. ನಿನ್ನ ಕಂಡ್ರೆ ಕಾಲೇಜಲ್ಲಿ ನಾವೆಲ್ಲ ಹುಡುಗಿರು ಅದು ಯಾಕೆ ಪ್ರಾಣ ಬಿಡ್ತಾ ಇದ್ವು ಗೊತ್ತಾ? ಈ ನಿನ್ನ ಅಪರಂಜಿ ಗುಣ ಇದೆಯಲ್ಲ, ಕನಸು ಮನಸ್ಸಿನಲ್ಲೂ ಒಂದು ಕಟು ಮಾತಾಡದೆ ಒಬ್ಬರ ಮನಸ್ಸು ನೋಯಿಸದೆ ಇರೋ ಗುಣ, ಅದಕ್ಕಂತಲೇ ತಲೆಯಿಂದ ಹಿಮ್ಮಡಿಯವ್ರಿಗೆ ಹೆಡ್ ಓವರ್ ಹೀಲ್ಸ್ ಲವ್ನಲ್ಲಿ ಬಿದ್ದಿರೋದು. ಸರಿ, ಈಗ ಟೈಮ್ ವೇಸ್ಟ್ ಮಾಡಬೇಡ, ಡ್ಯಾಡಿ ಬಂದಾಗ ಏನೇನು ಹೇಳ್ತಿ ಹೇಳು. ಅಯ್ಯೋ, ಮೊದಲು ಹಣೆ ಮೇಲಿನ ಬೆವರು ಒರೆಸ್ಕೋ ಮಾರಾಯ. ನೋಡು, ನನಗೆ ಆ ನಿನ್ನ ಸಿಂಹದ ಮುಖದ ಅಪ್ಪನ ಕಂಡ್ರೆ ಗಡಗಡ ನಡ್ಕೋ ಬರುತ್ತೆ ಅಂತ ಗೊತ್ತಿದ್ರು, ನನ್ನ ಆಟ ಆಡಿಸ್ತೀಯಲ್ಲ. ಆಡಿಸು ಆಡಿಸು ಅಲ್ವೇ, ನನ್ನ ವಿಷಯ ಎಲ್ಲ ನೀನೇ ಹೇಳಿ. ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಿನಗೇನಾಗ್ತಿತ್ತು? ಹೋಗಲಿ, ನನ್ನ ವಿಷಯ ಏನೇನು ಹೇಳಿದ್ಯಾ ಅದನ್ನಾದರೂ ಹೇಳೆ. ನಿನ್ನ ವಿಷಯ ಎಲ್ಲ ಎಲ್ಲ ಹೇಳಿದ್ದೀನಿ ಕಣೋ ರಾಜ. ಕಾಲೇಜಲ್ಲಿದ್ದಾಗ ನಿನ್ನನ್ನು ನಾವು ಪ್ರಿನ್ಸ್ ಚಾರ್ಮಿಂಗ್ ಅಂತ ಕರಿತಾ ಇದ್ದಿದ್ದು, ಹುಡುಗಿಯರೆಲ್ಲ ನಿನ್ನನ್ನು ಇಷ್ಟಪಟ್ಟರು, ನೀನು ಅವ್ರನ್ನ ಕಣ್ಣೆತ್ತಿ ಕೂಡ ನೋಡದೆ ಇದ್ದಿದ್ದು. ಪರೀಕ್ಷೆಯಲ್ಲಿ ಮಾತ್ರ ಉತ್ತರ ಬರೀತಿರೋವಾಗ ನಾನು ಬರೆದಿರೋ 1, 2, 3, 4 ಉತ್ತರ ತೋರಿಸಿ ನೀನು ಪಾಸ್ ಆಗೋಗಿ ಮಾಡಿದ್ದು. ಮಹಾ ಸುಮ್ಮನಿರೆ, ಅದಕ್ಕೆ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದು. ಆಮೇಲೆ
ರಿಸಲ್ಟ್ ಬಂದಾಗಿಂದ ಇಲ್ಲಿವರೆಗೆ ನಿನಗೆ ಕೆಲಸ ಸಿಕ್ಕಿಲ್ಲ ಅನ್ನೋದು. ಇರೋ ಒಂಚೂರು ಹಣನೂ ಯಾವುದೋ ಕಂಪ್ನಿ ಶೇರ್ಗಳ್ಕೊಂಡು ಕೈ ಸುಟ್ಕೊಂಡಿದ್ದು. ಆಮೇಲೆ ಯಾವ್ಯಾವುದೋ ಚಹದ ಪುಡಿ ತರಿಸಿ ಅಂಗಡಿ ಇಟ್ಟು 6 ತಿಂಗಳೊಳಗೆ ಅಂಗಡಿ ಮುಚ್ಚಿದ್ದು. ಹ್ಞೂ, ಹೇಳು ಹೇಳು, ಇನ್ನು ಏನೇನು ಉದ್ಧಾರ ಮಾಡಿದೆ ಹೇಳು. ಅದೇ, ಆಮೇಲೆ ವೈನ್ ಸ್ಟೋರ್ಸ್ ತೆಗೆದು, ಪಾಪ ಯಾಕೆ ಜನಕ್ಕೆಲ್ಲ ವೈನ್ ಕುಡಿಸಿ ಕುಡಿತಾ ಸಂಸಾರಕ್ಕೆ ನರಕ ಅಂಥೇಳಿ 2 ತಿಂಗಳೊಳಗೆ ಅಂಗಡಿನ ಮುಚ್ಚಿದ್ದೀನಿ ಹೇಳದೆ ಇರ್ತೀನ? ಅಯ್ಯೋ, ನಿನ್ನ ತಾಳೆ ತಾಳ ಮಧ್ಯ ಬಾಯಿ ಹಾಕ್ಬೇಡ. ಮತ್ತೆ ನಿಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದ ಭಾರವಾದ ಖಡ್ಗನ ನಿನ್ನ ಕನ್ನಡಿ ಹಿಂದ್ಗಡೆ ನೇತಾಕಿರೋದು, ಅವ್ರ ಪುಸ್ತಕಗಳನ್ನ ಓದದೆ ಧೂಳು ಹಿಡಿಸಿರೋದು. ಅಮ್ಮ ತಾಟ್ಗಿತ್ತಿ, ಇಷ್ಟೆಲ್ಲ ಕಿತಾಪತಿ ಬದಲು ನನ್ನನ್ನು ಕಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ. ರೇಗ್ ಬೇಡವೋ ರಾಜ, ವ್ಯಾಪಾರದಲ್ಲಿ ನಿನಗೆ ಸೋಲಾದರೂ ನಾನು ಈ ಸುಂದರಾಂಗನ ಪ್ರೇಮ ಪಾಶದಲ್ಲಿ ಸಿಲುಕಿ ದಾಸಾನುದಾಸಳಾಗಿದ್ದೇನೆ. ಅವನಿಲ್ಲದೆ ನಾನು ಬದುಕೋದಿಲ್ಲ ಅಂತ ಡ್ಯಾಡಿಗೆ ಹೇಳಿದ್ದೀನಿ. ನಿನಗೀಗ ನಾನು ಉಳಿಸ್ಕೊಟ್ಟಿರೋದು ಒಂದೇ ಒಂದು ವಾಕ್ಯ, ಸರ್ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ನಡುಗದೆ ಗಟ್ಟಿ ಧೈರ್ಯದಿಂದ ಕೇಳೋದು. ಹ್ಞೂ, ಎಲ್ಲಿ ಎದ್ದು ನಿಲ್ಲು, ಹೇಗೆ ಹೇಳ್ತಿ, ಒಂದು ರಿಹರ್ಸಲ್ ಕೊಡು ನೋಡೋಣ. ಹೇಳೋ. ಹೆಲೋ ಮೈ ಡಾರ್ಲಿಂಗ್ ಬಾಯ್. ಅರೆ, ಯಾಕೆ ನಿನ್ನನ್ನು ಹೀಗೆ ನಿಲ್ಲಿಸ್ಬಿಟ್ಟಿದ್ದಾಳೆ ಈ ತುಂಟು ಹುಡುಗಿ? ಪ್ಲೀಸ್ ಸಿಟ್, ಕೂತ್ಕೊಳ್ಳಯ್ಯ. ಪ್ರೀತಿ, ಒಂದು ಸ್ಟ್ರಾಂಗ್ ಕಾಫಿ ತಮ್ಮ. ಸರ್. ಎಸ್. ಏನಿಲ್ಲ ಸರ್, ಏನಿಲ್ಲ ಸರ್. ಅದೇ ಆ ಪತ್ರಿಕೆ ಜೋಕು ಸರ್. ಓಹೋ, ಜೋಕ್? ಓಹೋ, ಅದು ಒಂದು ಸಲ ಅಕ್ಟೋಬರ್ ಕ್ರಾಂತಿಯ ವಾರ್ಷಿಕ ಸಮಾರಂಭಕ್ಕೆ ಸೀಸರ್, ಅಲೆಕ್ಸಾಂಡರ್, ಹ್ಯಾನಿಬಾಲ್ ಮತ್ತು ನೆಪೋಲಿಯನ್ ಹೋದ್ರಂತೆ. ಆಗ ರಷ್ಯಾದ ರಾಕೆಟ್ ಪ್ರದರ್ಶನ ನೋಡಿ ಸೀಸರ್, ನನ್ನ ಹತ್ರ ಈ ತರಹದ ಕೆಲವೇ ರಾಕೆಟ್ ಇದ್ದಿದ್ರು ಜಗತ್ತನ್ನೇ ಗೆಲ್ತಾ ಇದ್ದೆ ಅಂದಂತೆ. ರಷ್ಯನ್ನರ್ ಟ್ಯಾಂಕರ್ಸ್ ನೋಡಿ ಅಲೆಕ್ಸಾಂಡರ್, ನನಗೆ ಇವು ಸಿಕ್ಕಿದ್ದಿದ್ರೆ ಇಡೀ ಏಷ್ಯಾನೇ ಗೆಲ್ತಾ ಇದ್ದೆ ಅಂದಂತೆ. ನೆಪೋಲಿಯನ್ ಕರ್ನಾಟಕ ಹಾಕೊಂಡು ಮಾತಾಡದೆ ಪತ್ರಿಕೆ ಓದ್ತಾ ಇದ್ದ. ಆಗ ಹ್ಯಾನಿಬಾಲ್ ಅವನನ್ನು ಕೇಳ್ತಾನೆ, ನೀನೇನು ಹೇಳೋದಿಲ್ವೇ ನೆಪೋಲಿಯನ್ ಅಂತ. ಅದಕ್ಕೆ ನೆಪೋಲಿಯನ್ ಕನ್ನಡಕ ಮುಚ್ಚಿಟ್ಟು, ಇಂತಹ ಪತ್ರಿಕೆ ನನ್ನ ರಾಜ್ಯದಲ್ಲಿ ಇದ್ದಿದ್ರೆ ಜಗತ್ತಿಗೆ ವಾಟರ್ಲೂ ಯುದ್ಧದ ವಿಷಯನೇ ಗೊತ್ತಾಗ್ದಂಗೆ ಮಾಡ್ತಾ ಇದ್ದೆ ಅನ್ನಂತೆ. ಸರ್ ಸರ್, ಅದೇ ಆ ಇನ್ನೊಂದು ಜೋಕು ಸರ್. ಇನ್ನೊಂದು ಜೋಕು, ನಮ್ಮ ಬಾಸ್ ಒಬ್ಬ ಇದ್ದ ನಾನು ರಂಗೂನ್ನಲ್ಲಿದ್ದಾಗ. ಛೇ, ಅದೇ ಅದೇ ಆ ಬೋಲ್ಡ್ ತಲೆ ಕ್ಯಾಪ್ಟನ್ ಜೋಕ್ ಅಲ್ವಾ ಸರ್? ಓಹ್, ಯು ಹ್ಯಾವ್ ಗಾಟ್ ದ ಗಟ್ಸ್ ಟು ಆಂಟಿಸಿಪೇಟ್. ಸರಿ, ನೀನು ಏನು ಹೇಳಬೇಕಾಗಿದೆ ಅದನ್ನು ಹೇಳು ಈಗ. ಸರ್, ನಾನು ಪ್ರೀತಿ ಒಟ್ಟಿಗೆ ಓದ್ತಿದ್ವು ಸರ್. ಎಸ್ ಎಸ್, ಐ ನೋ ದಟ್ ಐ ಸೇ. ನೀವಿಬ್ಬರು ಒಟ್ಟಿಗೆ ಓದ್ತಾ ಇದ್ರಿ, ಹೇಗೋ ಒಟ್ಟಿಗೆ ಪಾಸ್ ಮಾಡಿದ್ರಿ. ನಿನ್ನ ಶೇರ್ ಮಾರ್ಕೆಟ್ ಸೋಲು, ಚಹಾ ಅಂಗಡಿ ಚಿಂತಾಜನಕ ಸ್ಥಿತಿ, ವೈನಿನ ವೈಫಲ್ಯ ಎಲ್ಲ ಗೊತ್ತು ಕಣಯ್ಯ. ಈಗೇನಾಗಬೇಕು ಅದನ್ನು ಹೇಳು. ಸರ್ ಸರ್, ನಾನು ನಿಮ್ಮ ಮಗಳು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ ಸರ್, ಮದುವೆ ಆಗಬೇಕು ಅಂತಿದ್ದೀವಿ. ತಮ್ಮ ಒಪ್ಪಿಗೆ ಆಶೀರ್ವಾದ. ಓ, ನಿಮ್ಮ ಮದುವೆಗೆ ನನ್ನ ಒಪ್ಪಿಗೆ ಆಶೀರ್ವಾದ ಬೇಕು. ಗುಡ್, ವೆರಿ ಗುಡ್. ನೋಡಯ್ಯ, ಒಬ್ಬ ಆರ್ಮಿ ಆಫೀಸರ್ ಮಗಳು ಕೈ ಹಿಡಿಯೋದಕ್ಕೆ ಗಟ್ಸ್ ಬೇಕು ಕಣಯ್ಯ, ಗಟ್ಸು. ಅದರಲ್ಲೂ ಕರ್ನಲ್ ಮಲ್ಹೋತ್ರ ಮಗಳು ಸಿಂಹದ ಮರಿ ಕಣಯ್ಯ. ಮೈ ಡಿಯರ್ ನಟರಾಜ್, ನಿನ್ನನ್ನು ಕಂಡ್ರೆ ನನಗೆ ಭಾಳ ಇಷ್ಟ ಕಣಯ್ಯ. ಐ ಲೈಕ್ ಯು ವೆರಿ ಮಚ್. ಬಟ್ ಕಮ್ ಟು ಮೀ ವೆನ್ ಯು ಹ್ಯಾವ್ 30,000 rupees ಆಫ್ ಯುವರ್ ಓನ್. ಓಕೆ, 30,000. 30,000ದಷ್ಟು ಹಣ ನಿನ್ನ ಹತ್ರ ಇದ್ರೆ ಆಗ ಮಾತ್ರ ನನ್ನ ಹತ್ರ ಬಾ. ಅಂಡರ್ಸ್ಟ್ಯಾಂಡ್? 30,000 rupees? ಏನ್ ಸರ್, 30,000 ರೂಪಾಯಿಗಳೇ ಎಲ್ಲಿಂದ ತರಲಿ? ಎಸ್ ಎಸ್, 30,000 rupees. ಮೈ ಗಾಡ್. ಬಾರಯ್ಯ ನಟರಾಜ ದೊರೇ, ಬಾ, ವೆಲ್ಕಮ್ ಟು ತೈಲವರ್ಣ ಸ್ಟುಡಿಯೋ. ಓ, ಏನಪ್ಪ ನವೀನ್, ಏನಯ್ಯ ಏನಯ್ಯ ಅದು? ಓ, ಹೊಸ ತೈಲಚಿತ್ರ ಬರೀತಾ ಇದೆಯಾ? ಹೌದಯ್ಯ,
ಇದೊಂದು ನನಗೆ ಬಹಳ ಹೆಮ್ಮೆ ತರುವಂಥ ಪೇಂಟಿಂಗ್ ನೋಡು. ಅದು ಸರಿ, ನನ್ನ ಮೆಸೇಜ್ ಸಿಕ್ಕಲಿಲ್ವಾ ನಿನಗೆ? ಮೊನ್ನೆನೆ ನಿನ್ನನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕೋ ಒಂಥರ ಸಪ್ಪಗಿದ್ದೀಯಲ್ಲೋ, ಯಾಕೆ? ನಿನ್ನ ಸ್ವೀಟಿ ಪ್ರೀತಿ ಭೇಟಿಯಾಗಿಲ್ವಾ? ಹ್ಞೂ, ಭೇಟಿಯಾಗಿದ್ಲಪ್ಪ 4 ದಿನದ ಕೆಳಗೆ. ಮತ್ತೆ ಅವಳ ಅಪ್ಪ? ಹಾಂ, ಅವನು ಭೇಟಿಯಾಗಿದ್ದ. ಅಂತೂ ಕೊನೆಗೊಮ್ಮೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂತ ಧೈರ್ಯವಾಗಿ ಕೇಳಿದ್ಯೋ, ಇಲ್ಲ ಆ ಮುದುಕನ ಹಳೆಯ ಜೋಕ್ಸನ್ನೇ ಕೇಳಿ ನಕ್ಕು ಬಂದ್ಬಿಟ್ಟಿಯೋ? ಹಾಂ ಕೇಳಿದೆ. ಏನನ್ನ ಜೋಕ್ಸನ್ನ? ಅಲ್ಲಪ್ಪ, ಅದೇ ಅವ್ರ ಮಗಳನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡಿ ಅಂತ. ನನ್ನ ಹತ್ರ 30,000 ರೂಪಾಯಿ ಇದ್ರೆ ಮಾತ್ರ ಅವ್ರ ಹತ್ರ ಹೋಗ್ಬೇಕಂತೆ. ಓ, ಹೀಗೋ ಸಮಾಚಾರ? ಎಲ್ಲಿಂದ ತರೋದಂತೆ ಅಷ್ಟು ದೊಡ್ಡ ಮೊತ್ತನ? ಅದಕ್ಕೆ ಒದ್ದಾಡ್ತಿದ್ದೀನಯ್ಯ ನವೀನ್. ಹ್ಞೂ ಸರಿ, ಈಗಂತೂ ಒಳಗೆ ಬಾ ನೋಡು. ನಾನು ಅರ್ಜೆಂಟಾಗಿ ಆ ತೈಲ ಚಿತ್ರ ಮುಗಿಸ್ಬೇಕು. ರೂಪದರ್ಶಿನ ಕಾಯಿಸೋದು ಬೇಡ, ಬಾಗಿಲ ಹತ್ರ ನಿಂತೆ ಮಾತಾಡೋದು ಬೇಡ, ಒಳಗೆ ಬಾ. ಅಲ್ಲಯ್ಯ ನವೀನ್, ಸಾಮಾನ್ಯವಾಗಿ ನೀನು ಯಾರನ್ನೂ ಒಳಗೆ ಬಿಡೋದಿಲ್ವಲ್ಲಯ್ಯ. ನೋಡಯ್ಯ, ನಾನು ಇಲ್ಲೇ ಕೂತಿರ್ಬೋದು ತಾನೆ. ಕೂತ್ಕೊಳ್ಳಯ್ಯ ರಾಜ, ನಿನಗೆಂತ ಅಭ್ಯಂತರ? ನಿನ್ನ ಗುಣಗಳಿಗೆ ಮಾರು ಹೋದೇನಯ್ಯ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡು, ಅಂದಾಗೆ ಈ ಅಂತಾರಾಷ್ಟ್ರೀಯ ಭಿಕ್ಷುಕರ ದಿನಕ್ಕೆ ಈ ಚಿತ್ರ ಕಳಿಸ್ಬೇಕು. ವಾಹ್, ಎಂಥ ಮಾದರಿಯ ರೂಪದರ್ಶಿ ನವೀನ್! ವಾಟ್ ಅನ್ ಅಮೇಝಿಂಗ್ ಮಾಡೆಲ್ ಐಸೆ. ಹೌದು, ಅನ್ ಅಮೇಝಿಂಗ್ ಮಾಡೆಲ್. ಇಂಥ ಭಿಕ್ಷುಕರು ಪ್ರತಿದಿನ ಸಿಕ್ಕೋದಿಲ್ಲ. ಇಂಥ ರೂಪದರ್ಶಿ ಆ ರವಿವರ್ಮನಿಗೆ ಸಿಕ್ಕಬೇಕಾಗಿತ್ತು. ಪಾಪ ಮುದುಕ, ಎಷ್ಟು ಬಳಲಿ ಹೋಗಿದ್ದಾನಯ್ಯ. ನೀವು ಕಲಾವಿದರಂತೂ ಹೃದಯಹೀನರು. ನವೀನ, ಅವನ ಮುಖದ ಮೇಲಿನ ದೈನ್ಯ, ಸೋತ್ ಕಳೆ ನಿಮಗೊಂದು ಸ್ಫೂರ್ತಿಯ ನಿಧಿ ಅಲ್ವಾ? ಏ ನಟ್ಸ್, ಮತ್ತೇನು ಭಿಕ್ಷುಕ ವಸಂತ ಕಾಲದ ಹಕ್ಕಿ ಹಾಗೆ ಗರಿಗೆದರಿ ನಗನಗುತ್ತಾ ಇರಬೇಕಾ? ಅಲ್ವಾ ನವೀನ್, 1 ಗಂಟೆಗೆ ಈ ರೂಪದರ್ಶಿಗೆ ನೀನು ಎಷ್ಟು ಹಣ ಕೊಡ್ತೀವಿ ಹೇಳು. ಯಾಕಪ್ಪ, ನೀನೇನು CID ಆಫೀಸರೋ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸರೋ? ಕೊಡೋದು 0.5 ರೂಪಾಯಿ. ಯಾಕೆ ಅಂದರೆ ನಿನಗೊಂದು ಚಿತ್ರಕ್ಕೆ ಸಿಕ್ಕೋದು ಒಂದು 5. 500? ಅಲ್ಲಯ್ಯ, 5,000. ಹೌದೇ, ಫ್ಯಾಂಟಾಸ್ಟಿಕ್. ಅಂದಮೇಲೆ ಅದರಲ್ಲೂ ರೂಪದರ್ಶಿಗೂ ಸರಿಯಾದ ಪಾಲ್ಕೊಡ್ಬೇಕು ಅನಿಸೋದಿಲ್ವೇ? ನಾನ್ಸೆನ್ಸ್, ನಮ್ಮ ಕಲೆಯ ಪರಿಶ್ರಮ ಏನು ಕಡಿಮೆನೇನೆಯಾ? ಆ ಬಣ್ಣಗಳ ಜೋಡಣೆ, ಅವಿರತ ಶ್ರಮ, ಕಲ್ಪನೆಯ ಕಸರತ್ತು. ಸರಿ ಸರಿ, ಸ್ವಲ್ಪ ತೆಪ್ಪ ಕೂತಿರು ನೀನು. ನೋಡು, ಬೇಕಿದ್ರೆ ಒಂದು ಸಿಗರೇಟ್ ಸೇರ್ಕೊಂಡು ಬಾ. ಡೋಂಟ್ ಡಿಸ್ಟರ್ಬ್ ಮೀ. ಸರ್, ಕೆಳಗೆ ಫ್ರೇಮ್ ವರ್ಕರ್ ಬಂದಿದ್ದಾನೆ, ಒಂದು ನಿಮಿಷ ಬರಬೇಕಂತೆ. ಕೆಳಗೆ ಬರ್ತೇನೆ, ಕೂರ್ಸರಯ್ಯ. ಇದೊಂದು ತಲೆನೋವು. ನಟರಾಜ ಬಂದ್ಬಿಡ್ತೇನೆ ಒಂದು 5 ನಿಮಿಷದಲ್ಲಿ. ಇಲ್ಲೇ ಇರು, ಹೊರಟೋಗಿ ಬಿಡಬೇಡ. ಹುಷ್ಯಪ್ಪ, ಈ ಚಿತ್ರಕ್ಕಾಗಿ ನಿಂತು ನಿಂತು ನನ್ನ 2 ಕಾಲು ಬಿದ್ದೋಯ್ತು. ಕೂತ್ಕೊಳ್ಳಯ್ಯ, ಕೂತ್ಕೊಳ್ಳಯ್ಯ, ಪರವಾಗಿಲ್ಲ. ಪಾಪ, ಎಷ್ಟು ದಿನವಾಯ್ತು ನೀನು ಹೊಟ್ಟೆ ತುಂಬ ಊಟ ಮಾಡಿ. ನೋಡಯ್ಯ, ತಗೋ ಈ 5 ರೂಪಾಯಿ ತಗೋ. ನೀನು ಹೊರಗಡೆ ಹೋದ್ಮೇಲೆ ಹೊಟ್ಟೆ ತುಂಬ ಊಟ ಮಾಡು. ಮುದೆ, ಈ 5 ರೂಪಾಯಿ ನನಗೆ? ತಗೊಳ್ಳಯ್ಯ, ಬೇಗ ತಗೋ, ನಮ್ಮ ನವೀನ ಬಂದ್ಬಿಡ್ತಾನೆ. ಬುದ್ದೆ ಶಿವ, ನಿಮಗೂ ಒಳ್ಳೇದು ಮಾಡಲಿ. ಬುದ್ದೆ, ಒಳ್ಳೇದು ಮಾಡಲಿ. ನಟರಾಜ, ಇನ್ನೊಂದು 1/2 ಗಂಟೆ ಕೂತಿದ್ರೆ ನಾನು ಬಂದ್ಬಿಡ್ತೇನೆ, ಒಟ್ಟಿಗೆ ಊಟಕ್ಕೆ ಹೋಗೋಣ. ಇಲ್ಲ ನವೀನ್, ಸಾರಿ, ನಾನು ಈಗಲೇ ಹೊರಡ್ತಾ ಇದ್ದೇನೆ. ಏನಯ್ಯ ಅಂಥ ಅವಸರ? ಓ, ಪ್ರೀತಿ ನೋಡೋದಕ್ಕ? ಹೌದು, ಅವಳಪ್ಪ ಮಧ್ಯಾಹ್ನ ಬರ್ತಾನೆ, ಆ ಮೊದಲೇ ನಾನು ಅವಳು ಕಾಣಬೇಕು. ಹೌದಾ, ಈಗ ಮಾತಾಡೋದಕ್ಕಾಗಲೇ ಇಲ್ಲ. ನೋಡು, ರಾತ್ರಿ ನಮ್ಮ ಕ್ಲಬ್ಗೆ ಬಾ, ಮಾತಾಡೋಣ. ಹಾಯ್ ಪ್ರೀತಿ. ನಿನಗೆ ಸೆನ್ಸ್ ಆಫ್ ಟೈಮ್ ಕೊಡಲೇ ಇಲ್ಲ ಕಣೋ ದೇವರು. ನನ್ನನ್ನು ಕಾಯಿಸಿ ಕಾಯಿಸಿ ಈಗ ಬರ್ತಾ ಇದೀಯಾ? ಅಪ್ಪ ಬರೋದಕ್ಕೆ ಮೊದಲೇ ಬೇಗ ಬಾ ಅಂತ ಹೇಳಿರಲಿಲ್ಲ? ಹೇಳು, ಯಾಕೆ ತಡ ಮಾಡ್ದಿ? ಹೇಳಿದ್ರೆ ನಗ್ತೀಯ? ನಗೋದಿಲ್ಲ, ಹೇಳಪ್ಪ. ನವೀನನ್ ಸ್ಟುಡಿಯೋಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಹಣ್ಣನ ಮುದುಕ, ಆತ ಭಿಕ್ಷುಕ, ಅವನ ವರ್ಣಚಿತ್ರನ ನವೀನ್ ಬರೀತಿದ್ದ. ಆ ಮುದುಕನ ತಲೆ ತುಂಬ ಬಿಳಿ ಕೂದಲು, ಮುಖ ಎಲ್ಲ ಸುಕ್ ಸುಕ್ಕಾಗಿತ್ತು, ಮುಖದಲ್ಲಿ ಪ್ರೇತ ಕಳೆ ಸುರಿಯುತ್ತಿತ್ತು. ಆ ದೀನ ನೋಟವನ್ನು ಮರೆಯೋದಕ್ಕಾಗೋದಿಲ್ಲ ಪ್ರೀತಿ. ಮೈ ಮೇಲೊಂದು ಹರಕಲು ಚಿಂದಿಯಾದ ಹಳೆ ಕೋಟು, ಅರ್ಧ ಮೈ ಕಾಣೋ ಹರಿದು ಪಂಚೆ,
ನಿಲ್ಲೋದಕ್ಕೂ ಆಗದೆ ಪಾಪ ಆ ಮುದುಕ ಕೋಲಿನ ಮೇಲೆ ಕೈಯೂರಿ ಇನ್ನೊಂದು ಕೈಯೊಳಗೆ ಭಿಕ್ಷಾ ಪಾತ್ರೆ ಹಿಡಿದಿದ್ದ. ನನಗವನ ನೋಡಿ ಮನಸ್ಸು ತಡಿಲಿಲ್ಲ ಪ್ರೀತಿ. ಆಹಾ, ಗೊತ್ತಾಯ್ತು ಬಿಡಪ್ಪ. ಇದ್ ಬದ್ದದನ್ನೆಲ್ಲ ಅವನಿಗೆ ದಾನ ಮಾಡಿ ಆಮೇಲೆ ಕಾಸಿಲ್ದೆ ಮಾರ್ಕೆಟಿಂದ ಇಲ್ಲಿವರೆಗೆ ನಡ್ಕೊಂಡೇ ಬಂದಿ, ಹೌದ್ ತಾನೆ? ಹೌದು ಪ್ರೀತಿ, ನನ್ನ ಹತ್ರ 5 ರೂಪಾಯಿ ಇತ್ತು. ಪಾಪ ಮುದುಕ ಹೊಟ್ಟೆಗಿಲ್ದೆ ಬೌಳಿ ಬಂದು ಬೀಳೋ ಹಾಗಿದ್ದ. ನನ್ನ ಹತ್ರ ಇದ್ದ 5 ರೂಪಾಯಿನ ಕೊಟ್ಬಿಟ್ಟೆ. ಅದಕ್ಕೆ ನವೀನ ನಿನ್ನ ನಟ್ಸ್ ಅಂತ ಕರೆಯೋದು. ನೀನೊಬ್ಬ ದಾನ್ಶೂರ್ ಕರ್ಣ ನೋಡು. ಸರಿ, 30,000 ರೂಪಾಯಿ ಏನ್ ಮಾಡ್ತೀಯ? ಡ್ಯಾಡಿ ಹಾಗೆ ಹೇಳಿದಾಗ ನನಗಂತೂ ಶಾಕ್ ಆಯ್ತು. ನಾನಂತೂ ಭೂಮಿಗೆ ಕುಸ್ತೆ. ಏನ್ ಮಾಡ್ಲಿ ಹೇಳೀಗ? ಏನ್ ಮಾಡ್ಲಿ ಹೇಳೀಗ ನನ್ನೇ ಕೇಳು. ಕಣ್ ಕಣ್ ಭಿಕ್ಷಕರಿಗೆಲ್ಲ 5 ರೂಪಾಯಿ ಕೊಡ್ತಾ ಹೋಗು, ನಿನ್ನ ಹತ್ರ ಹಣ ಕೂಡುತ್ತೆ. ನೀನು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇರು. ನಮ್ಮಪ್ಪ ಒಬ್ಬ ಕ್ಯಾಪ್ಟನ್ ಅನ್ನೋ ಕರ್ನಲ್ ಅನ್ನೋ ಹಿಡಿದು ನನ್ನ ಅವನ ಕೊರಳಿ ಕಟ್ಟಿ ಡೆಹ್ರಾಡೂನ್ಗೋ ರಂಗೂನ್ಗೋ ರವಾನಿಸ್ಬಿಡ್ತಾರೆ. ಅವನೇನಾದರೂ ಗಗನಯಾತ್ರಿ ಆಗಿದ್ರೆ ರಷ್ಯಾಕ್ಕೋ ಅಮೇರಿಕಾಗೋ ಜೊಮ್ಮತ್ ಹೋಗ್ಬಿಡ್ತೀನಿ. ನಿನ್ ಕಟ್ಕೊಂಡು ಉದ್ಧಾರವಾದ ಹಾಗೆ ಸರಿ, ಕೊಡುಗೈ ದೊರೆ ನೀನು. ಸರಿ ಬಾ, ಹಾಗೆಯೇ ಮಾತಾಡ್ಕೊಂಡು ಲೈಬ್ರರಿಗೆ ಹೋಗಿ ಬರೋಣ. ಇನ್ನೇನು ಅಪ್ಪ ಬಂದ್ಬಿಡ್ತಾರೆ. ಎಷ್ಟೊಂದು ತಡ ಮಾಡಿದೆಯಲ್ಲ ಮಾರಾಯ ನೀನು. ನಟರಾಜ, ಕ್ಲಬ್ನಲ್ಲಿ ಊಟ ಜಾಸ್ತಿ ಆಗೋಯ್ತಲ್ವಾ? ನಡ್ಕೊಂಡು ಬಂದದ್ದೇ ಒಳ್ಳೇದಾಯ್ತು. ರಾಜ, ಇವಾಗ ಹೇಳಪ್ಪ, ನಿನ್ನ ಆ ಪ್ರೆಟಿ ಪ್ರೆಟಿ ಪ್ರೀತಿ ಏನಂದಳು? ಸಿಕ್ಕಿದಳೋ? ಸಿಕ್ಕಿದ್ಲು ಕಣಯ್ಯ. ಏನಂದಳು? ನಟರಾಜನ ನಿನ್ನ ಸತಿಯಾಗೇನಾ ಅಂತ ನಿನ್ನ ಎದೆ ಮೇಲೆ ತಲೆ ಇಟ್ಟು ಹಾಡಿದ್ಲ? ಹಾಡ್ತಾಳೆ ಹಾಡ್ತಾಳೆ. 30,000 ರೂಪಾಯಿ ನಿಭಾಯಿಸದೆ ಹೋದರೆ ಅಪ್ಪ ಕಟ್ಟಿದ ಆರ್ಮಿ ಆಫೀಸರ್ ಕಟ್ಕೊಂಡು ಡೆಹ್ರಾಡೋನ್ಗೋ ರಂಗೂನ್ಗೋ ರಷ್ಯಾಕ್ಕೋ ಜುಮ್ ಅಂತ ಹಾರ್ಬಿಡ್ತಾಳಂತೆ. ಅಯ್ಯ, ನಿನ್ನನ್ನು ತುಂಬ ಲವ್ ಮಾಡ್ತಾ ಇದ್ಲಲ್ಲ ಅವಳು? ಹಾಗೆಲ್ಲ ಹೇಳಿದ್ರು. ಈಗಲೂ ನನ್ನನ್ನು ಕಂಡ್ರೆ ಪ್ರಾಣ ಅವಳಿಗೆ. ಆದರೆ ಆ ಸಿಂಹದ ಮುಖ. ಹೋಗಿ ಹೋಗಿ ಆ ಆರ್ಮಿ ಆಫೀಸರ್ ಮಗಳಿಗೆ ಡವ್ ಹೊಡೆದಿಯಲ್ಲ. ಹೋಗ್ಲಿ ಬಿಡು ನವೀನ್, ಹಣೆ ಬರದಲ್ಲಿ ಇದ್ದಾಗ ಆಗ್ತದೆ. ಇರ್ಲಿ, ನಿನ್ನ ವಿಷಯ ಸ್ವಲ್ಪ ಹೇಳು. ಅಂದಹಾಗೆ ಆ ಭಿಕ್ಷುಕನ ಚಿತ್ರ ಬರೆದು ಪೂರ್ತಿ ಮಾಡ್ದೇನೆಯಾ? ಓಹೋ, ಪೂರ್ತಿ ಮಾಡೋದಷ್ಟೇ ಅಲ್ಲ, ಫ್ರೇಮ್ ಕೂಡ ಮಾಡಿ ಕಳಿಸಾಗೋಯ್ತು. ಅಂದಹಾಗೆ ನೀನು ನಮ್ಮ ರೂಪದರ್ಶಿ ಮುದುಕನ ಮೇಲೆ ಬಹಳ ಛಾಪ ಹೊಡೆದಿರೋ ಹಾಗೆ ಕಾಣ್ತಿದೆ ಕಣ. ಅವನು ನಿನ್ನ ವಿಷಯ ಕೇಳಿದ್ದೇ ಕೇಳಿದ್ದು, ಎಲ್ಲ ಹೇಳೋ ತನಕ ಬಿಡಲಿಲ್ಲ. ನೀನು ಯಾರು, ಎಲ್ಲಿರ್ತೀಯ, ನಿನ್ನ ಹೆಸರೇನು, ನಿನ್ನ ಭವಿಷ್ಯದ ಯೋಚನೆ ಏನು ಅಂತ ಎಲ್ಲ ಹೇಳಿದ ಮೇಲೇ ನನ್ನನ್ನು ಬಿಟ್ಟಿದ್ದು. ಬಹುಶಃ ಇವತ್ತು ರಾತ್ರಿ ನಾನು ರೂಮ್ಗೆ ಹೋಗೋದ್ರೊಳಗೆ ನನಗ ಕಾಯ್ತಿರ್ತಾನೆ ಅಂತ ಅನಿಸ್ತಿದೆ. ನೀನೇನು ನನ್ನ ವಿಷಯ ಹೇಳಿರೋದಿಲ್ಲ ಬಿಡು, ಸುಮ್ಮನೆ ತಮಾಷೆಗೆ ಹೇಳಿದೆ ಅಂತೀಯಾ? ಆದರೂ ಅವನ ದೀನ ಸ್ಥಿತಿ ನನಗೆ ಮರೆಯೋಕ್ಕಾಗೋಲ್ಲಪ್ಪ. ಅವನಿಗೇನಾದರೂ ಸಹಾಯ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗಿದೆ. ನೋಡು ನವೀನ್, ನನ್ನ ಹತ್ರ ಕೆಲವು ಹಳೇ ಪ್ಯಾಂಟು ಶರ್ಟು ಇವೆ, ಅವನಿಗೆ ಕೊಟ್ಟರೆ ಹೇಗೆ? ಅವನು ತೊಟ್ಟಿದ ಬಟ್ಟೆ ಚಿಂದಿ ಚಿಂದಿ ಆಗಿದ್ವಲ್ಲ. ಅಂದಹಾಗೆ ನವೀನ್, ಆ ಮುದುಕ ಹಳೆ ಬಟ್ಟೆ ತಗೊಳ್ತಾನೇನು? ತಗೊಳ್ದೆ ಏನು ಮಾಡ್ತಾನೆ? ನಿನ್ನ ಪಾಲಿಗೆ ಅಸಹನೀಯವಾದ ಬಡತನ ನನ್ನ ಕಣ್ಣಿಗೆ ಸುಂದರವಾದ ಭವ್ಯ ವಸ್ತು ಕಣ. ನನಗದು ಬಣ್ಣ ಬಣ್ಣದ ಸುಂದರ ಚಿತ್ರ. ನೀವಂತೂ ಕಲಾವಿದರು, ಹೃದಯ ಏನ್ರು ಕಣೆಯ? ನೋಡೋ ರಜಾ, ನಮಗೆ ಹೃದಯದ ಭಾವನೆಗಳಿಗಿಂತ ಚುರುಕಾದ ಕಲ್ಪನೆ ಮುಖ್ಯ. ಜಗತ್ತನ್ನು ನಾವು ವಾಸ್ತವವಾಗಿ ಚಿತ್ರಿಸೋದು, ಆದರ್ಶ ಜಗತ್ತನ್ನಲ್ಲ. ಹೋಗ್ಲಿ ಬಿಡಯ್ಯ, ನಿನ್ನ ಪ್ರೀತಿ ಸಿಕ್ಕಿದ್ಲು ಅಂದಿಯಲ್ಲ, ಇನ್ನು ಏನೇನು ಹೇಳಿದ್ಲು ಹೇಳು. ನಮ್ಮ ಭಿಕ್ಷುಕ ಮುದುಕ ಅವಳ ವಿಷಯ ಬಹಳ ಕಳಕಳಿಯಿಂದ ಕೇಳ್ತಾ ಇದ್ದ. ಅಂದರೆ ಆ ಭಿಕ್ಷುಕನಿಗೆ ನನ್ನ ವೈಯಕ್ತಿಕ ವಿಷಯ ಎಲ್ಲ ಹೇಳ್ತೀನೋ? ಹೇಳಿದೆ, ಅವನಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ನೀನು ಪ್ರೀತಿ ಮಲ್ಹೋತ್ರಾಗೆ ಡವ್ ಹೊಡಿತಾ ಇದ್ದದ್ದು, ಮದುವೆ ಆಗಬೇಕು ಅಂತ ಕನಸು ಕಟ್ಟಿದ್ದು, ಅವರಪ್ಪ ಆ ರಿಟೈರ್ಡ್ ಕರ್ನಲ್ಲೋ ನಿನ್ನ ಹತ್ರ 30,000 ಇದ್ದಾಗ ಮಾತ್ರ ನನ್ನದ್ರು ಬಂದಿಲ್ಲು ಅಂದದ್ದು. ನಿಲ್ಸೋರೋ, ಆ ಯಕಶಿದ್ ಭಿಕ್ಷುಕನಿಗೆ ಈ ಎಲ್ಲ ವಿಷಯ ಹೇಳಿದ್ಯಾ? ಯಕಶಿದ್ ಭಿಕ್ಷುಕ ಮರಿ, ಆ ಭಿಕ್ಷುಕ ಕರ್ನಾಟಕದಲ್ಲೇ ದೊಡ್ಡ ಶ್ರೀಮಂತ. ಅವನ್ ಊಟ ಮಾಡೋದೇ ಬಂಗಾರದ ತಟ್ಟೆಯಲ್ಲಿ.
ದೇಶದ ಒಂದೊಂದು ನಾಡಿನಲ್ಲೂ ಒಂದೊಂದು ರಾಜವಾಡೆ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಪಂಜಾಬ್, ಆಗ್ರಾ, ಕಾಶ್ಮೀರ. ನಿಲ್ಸೋ ನಿಲ್ಸೋ, ಏನೆಲ್ಲ ಹೇಳ್ತಾನೆ ಬುರುಡೆ. ಸ್ವಲ್ಪ ಕಡಿಮೆಣ ಹಾಕ್ತೀಯನಯ್ಯ ಆ ಭಿಕ್ಷುಕನ ಪರಾಕೆಗೆ. ಭಿಕ್ಷುಕ? ನನ್ನ ಮುದ್ದು ಮರಿ, ಆ ಭಿಕ್ಷುಕ ಯಾರು ಅಂತ ಗೊತ್ತಾಗ್ಲಿಲ್ವೇ? ಹೇಳು, ಯಾರು ಯಾರು ಆ ಭಿಕ್ಷುಕ? ಹಾಗಿದ್ರೆ ಹೇಳ್ತೀನಿ ಕೇಳು. ಕೇಳು ಜನಮೇಜಯ, ಅವನು ದಿವಾನ್ ಬಹದ್ದೂರ್ ರಾಜ ಸಾಹೇಬಾ. ದಿವಾನ್? ದಿವಾನ್ ಬಹದ್ದೂರ್ ರಾಜ ಸಾಹೇಬಾ? ಹೌದು, ಅವರು ನನ್ನ ನೆಚ್ಚಿನ ಸ್ನೇಹಿತರು. ನನ್ನ ಪ್ರತಿಯೊಂದು ಚಿತ್ರನೂ ಕೊಳ್ತಾರೆ. ಅವರಪ್ಪನ ಹಾಗೆ ಈತನು ಖಯಾಲಿ ಮನುಷ್ಯ. ಭಿಕ್ಷುಕನ ವೇಷದಲ್ಲಿ ತನ್ನ ಒಂದು ಚಿತ್ರನ ಬರೆಸ್ಕೊಳ್ಬೇಕು ಅಂತ ಲಹರಿ ಬಂತು. ನನ್ನನ್ನು ಹಿಡಿದರು. ಅವರ ಹತ್ರ ಪೋಸ್ ಕೊಡೋದಕ್ಕೂ ಚಿಂದಿ ಬಟ್ಟೆ ಇರಲಿಲ್ಲ. ನಾನೇ ಹಿಂದೊಮ್ಮೆ ಡಿಸ್ಕೌಂಟ್ ಸೇಲ್ನಲ್ಲಿ ಕೊಂಡು ಚಿಂದಿ ಆಗೋ ತನಕ ಉಪಯೋಗಿಸಿ ತೆಗೆದಿಟ್ಟಿದ್ದ ಬಟ್ಟೆಗಳಿದ್ವು, ಅವನ್ನ ಅವರಿಗೆ ಕೊಟ್ಟೆ. ದಿವಾನ್ ಬಹದ್ದೂರ್ ರಾಜ ಸಾಹೇಬಾ? ದೇವ್ರೆ, ಭಿಕ್ಷುಕ ಅಂತ ತಿಳಿದು ಅವ್ರ ಕೈಯೊಳಗೆ 5 ರೂಪಾಯಿ ನೋಟ್ ಕೊಟ್ಟನಲ್ಲೋ. ಓ ಗಾಡ್! 5 ರೂಪಾಯಿ ಕೊಟ್ಟಿಯಾ? ಸರಿ, ಇನ್ನು 5 ರೂಪಾಯಿ 5 ನಿಮಿಷ ತಿರುಗಿ ಬರೋದಿಲ್ಲ ಬಿಡು. ಈಗಾಗಲೇ ಅದನ್ನು ಯಾವುದಾದ್ರೂ ಕಂಪನಿಗೆ ಸೇರಿಸ್ಬಿಟ್ಟಿರ್ತಾರೆ. ಬೇಕಾದರೆ 6 ತಿಂಗಳಿಗೊಮ್ಮೆ ನಿನಗೆ ಬಡ್ಡಿ ಕೊಟ್ಟಾರು. ಅಲ್ವೋ, ನನಗೆ ಸ್ವಲ್ಪ ಸೂಚನೆ ಕೊಡಬಾರ್ದೇನೋ ಕಮಾಂಗಿ? ನೀನು ನಟ್ಸ್ ಅನ್ನೋದೇನೋ ಸರಿ, ಆದರೆ ಇಂಥ ಭಾರಿ ನಟ್ಸ್ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಕಂಡು ಭಿಕ್ಷುಕರಿಗೆ ನೀನು ಹೀಗೆ ಹಣ ಸುರಿತಾ ಹೋಗ್ತೀಯ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಹೋಗಿ ಹೋಗಿ, ಒಬ್ಬ ಕುರೂಪಿ ಭಿಕ್ಷುಕನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಬರುತ್ತೆ ಅಂತ ನನಗೇನು ಕನಸು ಬಿಡಬೇಕೇನಯ್ಯ? ಹುಚ್ಚಿದೋರೆ ಹುಚ್ಚಿದೋರೆ. ಅದು ಅಲ್ಲದೆ ರಾಜ ಸಾಹೇಬ್ ಚಿಂದಿ ಬಟ್ಟೆ ಹುಟ್ಟಿರುವಾಗ ಅವರು ಯಾರು ಅಂತ ನಾನು ಬೇರೆಯವರಿಗೆ ಹೇಳೋದನ್ನು ಅವ್ರು ಸಹಿಸ್ತಾರಾ? ನಾನೊಬ್ಬ ಮೂರ್ಖ ಶಿಖಾಮಣಿ ಅಂದ್ಕೊಂಡ್ರೋ ಏನೋ. ಅದೆಲ್ಲ ಅಂದ್ಕೊಳ್ಳೋದಿಲ್ಲ ಬಿಡು. ಆ ಸ್ವಾಮಿ ಭಾಳ ಖುಷಿಯಲ್ಲಿರೋ ಆಗಿತ್ತು. ಅವನ ಮುಖದ ಮೇಲೆ ತುಂಟತನದ ಒಂದು ಮಂದಹಾಸ ಸುಳಿದು ಮಾಯವಾಗ್ತಾ ಇತ್ತು. ಅದು ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಿನ್ನ 5 ರೂಪಾಯಿ ಪ್ರಭಾವನ ಅದು. ನಗು ನಗು, ನಾನೆಂಥ ಅವಿವೇಕದ ಕೆಲಸ ಮಾಡಿಬಿಟ್ನೋ ನವೀನ್. ಯಾರಿಗೂ ಈ ವಿಷಯ ಹೇಳಬೇಡವೋ, ಹೇಳಿ ನನ್ನ ಮಾನನ ಕಾಸಿಗೆ ಪಂಚರ್ ಮಾಡಬೇಡ. ಚಿಂತಿಸ್ಬೇಡವೋ, ಇದರಿಂದ ನೀನೆಂಥ ಕೊಡುಗೈ ದೊರೆ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಅಷ್ಟೇ. ಏ, ಯಾಕೆ ಎದ್ಬಿಟ್ಟೆ ತಾಳಯ್ಯ? ಕುಳಿತ್ಕೋ. ನಿನ್ನ ಆ ಪ್ರೀತಿ ಸಮಾಚಾರ ಇನ್ನು ಏನೇನಾಯಿತು ಹೇಳು. ಅರೆ ಮಾತಾಡಯ್ಯ. ಮಾತಾಡೋದು ಏನಿದೆಯ, ನನ್ನ ತಲೆ ಮೇಲೆ ಬಂಡೆ ಕಲ್ಲು ಬಿದ್ದಿದೆ, ಮಾತಾಡ್ಬೇಕಂತೆ. ಹೋಗ. ಸರಿ ನವೀನ್, ನಾನಿನ್ನು ಹೋಗ್ತೀನಯ್ಯ. ನಮ್ಮ ಧಾರಾಳಿ ದೊರೆ. ಯಾರು? ತಾವು ನಟರಾಜ್ ಶರ್ಮ ಅಲ್ವೋ? ಇದು ತಮ್ಮ ಸ್ವಂತ ಮನೆ ಅಲ್ವೋ? ಹೌದು ಸ್ವಾಮಿ, ಹೌದು. ಒಳಗೆ ಬನ್ನಿ. ತಾವು ಯಾರು? ನಾನು ದಾಮೋದರ್ ಪೈ ಅಂತ. ನನ್ನನ್ನು ದಿವಾನ್ ಬಹದ್ದೂರ್ ರಾಜ ಸಾಹೇಬರು ಕಳಿಸಿದ್ದಾರೆ ಮಹಾರಾಯರೇ, ಅವ್ರು ಹೇಳಿದ್ದಾರೆ. ಸರ್, ನನ್ನ ತುಂಬ ತಪ್ಪಾಗಿದೆ. ತಾವು ನವೀನ್ ಅವ್ರ ಸ್ನೇಹಿತರಲ್ವೋ? ಹೌದು ಸರ್. ಅವ್ರದ್ದು ನಿಮ್ಮದು ತುಂಬ ದಿನದ ಪರಿಚಯವೋ? ಹೌದು ಹೌದು, ಖಂಡಿತ. ನಿನ್ನೆ ನೀವು ನವೀನ್ನ ಸ್ಟುಡಿಯೋಗೆ ಹೋಗಿದ್ದುಂಟು? ಹೌದು, ನಾ ಹೋಗಿದ್ದೆ. ಹೋದಾಗ ಅಲ್ಲಿ ಒಬ್ಬ ರೂಪದರ್ಶಿಯನ್ನ ನೋಡಿದ್ರಿ, ಅವರಿಗೆ 5 ರೂಪಾಯಿ ಕೊಟ್ರಿ. ಹಾಗೆ ಕೊಡಬಹುದಾ ಮಹಾರಾಯರೇ? ಸರ್, ನಂದು ತಪ್ಪಾಯಿತು ಅಂದಲ್ಲ, ಅವ್ರು ಯಾರು ಅಂತ ಗೊತ್ತಾಗದೆ ಮೂರ್ಖನಂತ ವರ್ತಿಸ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸೋದಕ್ಕೆ ಹೇಳಿ. ನೋಡಿ, ನನ್ನ ಗೆಳೆಯ ನವೀನ್ ಒಂದು ಕ್ಲೂ ಕೊಟ್ಟಿದ್ರೆ ನಾನಂತ ಅಕ್ಷಮ್ಯ ಅಪರಾಧ ಮಾಡ್ತಾ ಇರಲಿಲ್ಲ ಸರ್. ನನ್ನ ತಲೆಯಲ್ಲಿ ಭಾರಿ ಗೊಬ್ಬರ, ಹಸಿ ಗೊಬ್ಬರ ತುಂಬಿದೆ. ನೋಡಿ ಸರ್, ಹೇಗಾದರೂ ಮಾಡಿ, ರಾಜ ಸಾಹೇಬರಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸೋದಕ್ಕೆ ಹೇಳ್ತೀರಾ? ಅದು ಹೇಗೆ ಕ್ಷಮಿಸೋದಕ್ಕಾಗುತ್ತೆ ಹೇಳಿ ಮಹಾರಾಯರೇ. ಇಲ್ಲ ಇಲ್ಲ, ನೋಡಿ, ನೀವು ನನ್ನ ಪರವಾಗಿ ವಕಾಲ ತೋರಿಸಿ ಈ ಪ್ರಸಂಗದಿಂದ ಹೇಗಾದರೂ ಪಾರು ಮಾಡಲೇಬೇಕು. ಇಲ್ಲದೆ ಹೋದರೆ ನಾನೇ ಹೋಗಿ ಅವ್ರ ಕೈಕಾಲು ಹಿಡಿದು ಕ್ಷಮೆ ಕೇಳ್ತೇನೆ. ನಿಧಾನ ನಿಧಾನ ಮಹಾರಾಯರೇ, ಕ್ಷಮೆ ಕೇಳೋದಕ್ಕೆ ಅಪರಾಧ ಎಂಥದ್ದು ನೀವು ಮಾಡಿದ್ದು? ನಾನು ಸ್ವಲ್ಪ ಮಸ್ಕರಿ ಮಾಡಿದೆ. ಈಗ ಹೊಳ್ಳಿ, ರಾಜ ಸಾಹೇಬರು ತಮಗೊಂದು ಲೆಟರ್ ಕಳಿಸಿದ್ದಾರೆ, ಅವ್ರಿಗೆ ಖುಷಿಯಲ್ವೋ, ತಗೊಳ್ಳಿ. ಕೊಡಿ. ನಟರಾಜ ಶರ್ಮಾ ಹಾಗೂ ಪ್ರೀತಿ ಮಲ್ಹೋತ್ರಾ ಅವರಿಗೆ ವಿವಾಹದ ಮಮತೆಯ ಉಡುಗೊರೆ. ಮುದುಕ ಭಿಕ್ಷುಕನಿಂದ. ಏನಿತು ಕವರ್ ಒಡೆದು ನೋಡೋದಲ್ವೋ, ಬರೀ ಮೇಲ್ ಬರೆದೋದ್ರೆ ಮಾತ್ರ ಓದುವುದೋ?
ಒಳಗೆ ನೋಡಿ. ಮೂವತ್ತು ಸಾವಿರ ರೂಪಾಯಿಗಳಿಗೆ ಗಿಫ್ಟ್ ಚೆಕ್! ಓಹ್ ಗುಡ್ ಗಾಡ್! ಫ್ರೆಂಡ್ಸ್, ಈ ದಿನ ನನ್ನ ಜೀವನದ ಅತ್ಯಂತ ಸಂತೋಷದ ದಿನ. ನನ್ನ ಪ್ರೀತಿಯ ಮಗಳು ತನ್ನ ಮನಮೆಚ್ಚಿದವನನ್ನು ಮದುವೆಯಾದ ಸಂತೋಷ ಸಮಾರಂಭ. ಮಿಸ್ಟರ್ ನಟರಾಜ್ ತುಂಬ ಸಭ್ಯ, ಧಾರಾಳಿ, ಮುಗ್ಧ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹಾಗೆ ನೋಡಿದ್ರೆ ನನ್ನ ಮಗಳೇ ಸ್ವಲ್ಪ ಹಾಗೆ. ಡ್ಯಾಡಿ, ಯು ಆರ್ ಲೆಟ್ಟಿಂಗ್ ಮೀ ಡೌನ್. No, no, not at all, my child. It is just a joke. You are also equally good, okay? Ellakkinta mukhyavagi nanage Diwan Bahadur Raja Saheb avaranta mahaniyara samparka darshana labha sikkiddu navinarantha shreshtha kalavida nanna magala madave bhagyakke nimittavadaddu ella daivechhe hage Raja Sahebara gauravartha erpadisida ee samarambakke ತಾವೆಲ್ಲ ಬಂದದ್ದು ನನಗೊಂದು ಹೆಮ್ಮೆ. ಮಾನ್ಯ ರಾಜಾ ಸಾಹೇಬರು ಎಲ್ಲರ ಪರವಾಗಿ ಒಂದೆರಡು ಹಿತವಚನಗಳನ್ನು ಹೇಳಬೇಕು ಅಂತ ಭಿನ್ನವಿಸಿಕೊಳ್ತೇನೆ. ಮಿತ್ರರೇ, ಮದುವೆ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಒಂದು ಮಹತ್ತರವಾದ ಮೈಲಿಗಲ್ಲು. ಅದರಲ್ಲೂ ಇಬ್ಬರು ಪರಸ್ಪರ ಮನಮೆಚ್ಚಿ ಜೀವನದ ಸಂಗಾತಿಗಳಾಗಿ ಬಾಳುವುದು ತುಂಬ ಸುಂದರವಾದ ಸಮ್ಮೇಳನ. ಆದರೆ ಇವತ್ತಿನ ಸಮಾಜದಲ್ಲಿ ಬರೀ ರಂಜಿತವಾದ ಮಧುರ ಭಾವದ ಪ್ರೇಮ ಹೊಂದಿದ್ದರೆ ಸಾಲದು. ದ ಕೋರ್ಸ್ ಆಫ್ ಟ್ರೂ ಲವ್ ನೆವರ್ ಡಿಡ್ ರನ್ ಸ್ಮೂತ್ ಅಂತ ಹೇಳ್ತಾರೆ. ಎಲ್ಲ ಅಡ್ಡಿ ಅಡಚಣೆಗಳನ್ನು ಎದುರಿಸಿ ಮುಂದೆ ಬಂದಾಗ ಮಾತ್ರ ಆ ಪ್ರೇಮ ಪುಟವಿಟ್ಟ ಚಿನ್ನದಂತಾಗುತ್ತೆ. ಆದರೆ ಆ ಅಡಚಣೆ ಹಣದ ರೂಪದಲ್ಲಿ ಬಂದಾಗ ಅದೊಂದು ದೊಡ್ಡ ಪೆಡಂಭೂತವಾಗುತ್ತೆ. ನನಗೆ ನಟರಾಜ ಶರ್ಮರ ಹೃದಯವಂತಿಕೆ ನೋಡಿ ಬಹಳ ಮೆಚ್ಚುಗೆ ಆಯಿತು. ಇವರಿಬ್ಬರದು ಸುಂದರವಾದ ಜೋಡಿ. ಈ ನೂತನ ವಧುವರರು ಚಿರಕಾಲ ಸುಖವಾಗಿ ಬಾಳಲಿ ಅಂಥೇಳಿ ನಾ ಮನಸ್ಫೂರ್ತಿಯಾಗಿ ಅವರನ್ನು ಹರಿಸುತ್ತೇನೆ. ರಾಜಾ ಸಾಹೇಬರ ಔದಾರ್ಯಕ್ಕೆ, ಮಮತೆಗೆ, ನಮ್ಮೆಲ್ಲರ ಗೌರವದ ಪ್ರೀತಿಯ ಕಾಣಿಕೆ ಈ ಪುಷ್ಪಹಾರ. ರಾಜಾ ಸಾಹೇಬರೇ, ನಿಮ್ಮ ಆಶೀರ್ವಾದ ಸದಾ ನಮ್ಮೇಲಿರಲಿ. ಹೇಳಿ ಮಕ್ಕಳೇ, ಹೇಳಿ. ಗಾಡ್ ಬ್ಲೆಸ್ ಯು. ವಧುವರರ ನೆಚ್ಚಿನ ಸ್ನೇಹಿತನಾಗಿ, ರಾಜಾ ಸಾಹೇಬರ ಆತ್ಮೀಯನಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಬಯಸ್ತೇನೆ. ನಟರಾಜ ಪ್ರೀತಿ ಇವರ ಇಂದಿನ ಸೌಭಾಗ್ಯಕ್ಕೆ ಕಾರಣ ಕೊಡುಗೈ ದೊರೆ ದಿವಾನ್ ಬಹದ್ದೂರ್ ರಾಜಾ ಸಾಹೇಬರ ಅಪೂರ್ವ ಕಾಣಿಕೆ. ಜಗತ್ತಿನಲ್ಲಿ ಕೋಟ್ಯಾಧೀಶರು ಮಾದರಿಗಳಾಗೋದು, ರೂಪದರ್ಶಿಗಳಾಗೋದು ಅಪರೂಪ. ಆದರೆ ಈ ಮಾದರಿಯ ಕೋಟ್ಯಾಧೀಶರು ಸಿಕ್ಕೋದು ಇನ್ನೂ ವಿರಳ. ಈವರೆಗೆ ಮಾದರಿ ಕೋಟ್ಯಾಧೀಶ ನಾಟಕ ಕೇಳಿದಿರಿ. ಮೂಲ ಇಂಗ್ಲಿಷ್ ಕಥೆ ಆಸ್ಕರ್ ವೈಲ್ಡ್. ಕನ್ನಡ ಬಾನುಲಿ ನಾಟಕದ ರಚನೆ ವನಮಾಲಾ ಆಚಾರ್. ನಿರ್ದೇಶನ ಎಸ್ ಮಾಲತಿ. ಭಾಗವಹಿಸಿದ್ದ ಕಲಾವಿದರು ಶೋಭಾ ಆನಂದರಾವ್, ಹರಿಶಂಕರ್ ತಾಳ್ಯ, ಜಿ ಮೈಲಾರಿರಾವ್, ಜಿ ಟಿ ನರಸಿಂಹಾಚಾರ್, ಎಸ್ ಗುಂಡೂರಾವ್ ಹಾಗೂ ಎಚ್ ಎನ್ ಹರೀಶ್ ಕುಮಾರ್. ನಾಟಕದ ಧ್ವನಿ ಸಂಕಲನ ಬಿ ಗಂಗಪ್ಪ.